ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಇವತ್ತಿನ ದಿನ ಎಕ್ಕಿ ಮಾ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಚಪಾತಿ ಮತ್ತು ರೊಟ್ಟಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನಂತರ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡಿ. ಇದಕ್ಕೆ ಏನೆಲ್ಲ ಇನ್ಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ, ನೋಡೋಣ ಬನ್ನಿ. 2 ಬೇಯಿಸಿಟ್ಟಿರುವಂತಹ ಮೊಟ್ಟೆಗಳನ್ನು ತುರ್ಕೊಳ್ಬೇಕು. ಫಸ್ಟ್ 2 ಮೊಟ್ಟೆನ ಬಾಯ್ಲ್ ಮಾಡಿ ಈ ಥರ ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ 1 pinch ಆಫ್ ಗರಂ ಮಸಾಲ, 1/2 teaspoon ಅರಿಶಿನ ಪುಡಿ, 1 teaspoon ಖಾರದ ಪುಡಿ, 1 teaspoon ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಮೀಡಿಯಮ್ ಸೈಜ್ ಇರುವಂಥ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ, ತುಂಬ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಹಾಗೆ 2 ಮೀಡಿಯಮ್ ಸೈಜ್ ಇರುವಂಥ ಟೊಮೆಟೊನ ಸಹ ಹೆಚ್ಚಿಟ್ಕೊಂಡಿದ್ದೀನಿ. 1/2 teaspoon ಜೀರಾ ಪೌಡರ್, ಕೊತ್ತಂಬರಿ ಸೊಪ್ಪನ್ನು ತುಂಬ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಡೆಕೋರೇಟ್ ಮಾಡಲಿಕ್ಕೆ. ಇದು ಹಸಿರು ಮೆಣಸಿನ್ಕಾಯಿ 2 ತೊಗೊಂಡು ಕ್ರಶ್ ಮಾಡಿಟ್ಕೊಂಡಿದ್ದೀನಿ. ಇದು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ 1 teaspoon. ಪ್ಯಾನ್ಗೆ 3 tablespoons ಆಯಿಲ್ನ ಆ್ಯಡ್ ಮಾಡಿ ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿಯನ್ನು ಹಾಕಿದ ನಂತರ 1.5 ನಿಮಿಷ ಹಾಕೊಂಡು ಚೆನ್ನಾಗಿ ಬೇಯಿಸ್ತೀರಿ. ದೊಡ್ಡೂರಿನಲ್ಲಿ ಈರುಳ್ಳಿ ಈ ರೀತಿ ಸಾಫ್ಟ್ ಆದಮೇಲೆ ಗ್ರೈಂಡ್ ಮಾಡಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 teaspoon ಆ್ಯಡ್ ಮಾಡ್ತಿದ್ದೀನಿ. ಕತ್ತರಿಸಿಟ್ಕೊಂಡಿರುವಂಥ ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೆಟೊ ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ 1/2 teaspoon ಜೀರಾ ಪೌಡರ್, 1 teaspoon ರೆಡ್ ಚಿಲ್ಲಿ ಪೌಡರ್, 1 teaspoon ಧನಿಯಾ, 1/2 teaspoon ಟರ್ಮರಿಕ್ ಪೌಡರ್, 1/2 teaspoon ಗರಂ ಮಸಾಲ. ಇಷ್ಟನ್ನು ಆಯ್ಕೆ ಮಾಡಿದ್ಮೇಲೆ ಮಸಾಲೆ ಚೆನ್ನಾಗಿ ಟೊಮೆಟೊ ಮತ್ತು ಈರುಳ್ಳಿ ಜೊತೆ ಹಂಚಿಕೊಂಡು ಎಣ್ಣೆ ಬಿಡೋವರೆಗೂ 1.5 ನಿಮಿಷ ಸಾಫ್ಟ್ ಮಾಡಿ. ಸಾರಿ, ಅವಾಗೆ ಮರೆತುಬಿಟ್ಟೆ, ನೀರನ್ನು ನಾನು ತೋರಿಸ್ಬೇಕಿತ್ತು. 1/2 ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಮಸಾಲೆ ಆಲ್ಮೋಸ್ಟ್ ಬೆಂದಿದೆ. ಈ ಟೈಮ್ನಲ್ಲಿ ನೀವು ಮತ್ತೆ ತುರಿದಿಟ್ಕೊಂಡಿರುವಂಥ ಈ ಮೊಟ್ಟೆಯನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ ನಂತರ ನಿಧಾನಕ್ಕೆ ಇಳಿಸಿ ಅದನ್ನು ಮಿಕ್ಸ್ ಮಾಡಿ. ಸ್ವಲ್ಪ ಏನಾದರೂ ನಿಮಗೆ ಗಟ್ಟಿ ಇದೆ, ಇನ್ನೂ ಮಸಾಲ ಸ್ವಲ್ಪ ಹೊಂದ್ಕೊಳ್ಬೇಕು ಮೊಟ್ಟೆ ಜೊತೆಗೆ ಅಂದರೆ, ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ 2 ನಿಮಿಷ ಇದನ್ನು ನೀಟಾಗಿ ಬೇಯಲಿಕ್ಕೆ ಬಿಡಿ. ಈಗ ಕಿಮಾ ರೆಡಿ ಇದೆ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ